ಓಕೆ ಗೈಸ್, ಫೈನಲಿ ನಾವು ಒಂದು ವಿಷಯ ಹೆಂಗೆ ಗೊತ್ತಾ, ನಾನು ಬಂದಾಗಿಂದ ಎಲ್ಲಿ ಬಂದಿದ್ದೆ ಅಂತ ಹೇಳಿಲ್ಲ. ಕಾರಣ ಏನಕ್ಕಂದ್ರೆ ಇಲ್ಲಿ ಇದರಲ್ಲ ಇವ್ರದ್ದು ಶೂಟಿಂಗ್ ಪ್ಲೇಸ್ ಇದು. ಸೊ ಹಾಗೆ ಫುಲ್ ರಿವೀಲ್ ಮಾಡಿದೆ, ಮಜಾ ಇರಲ್ಲ ನಿಮಗೆ. ಅಲ್ಲೇ ಹೋಗಿ ನೋಡಿ, ಕಂಪ್ಲೀಟ್ ಆಗಿ ಇನ್ ಡೀಟೇಲು ಪಾಯಿಂಟ್ ಟು ಪಾಯಿಂಟ್ ತೋರಿಸ್ತಾರೆ. ಇಲ್ಲಿ ಎಂಜಾಯ್ ಮಾಡೋದನ್ನ ನೀವು ನೋಡಿ, ಎಂಜಾಯ್ ಮಾಡಿ ಅಲ್ವಾ. ಸೊ ಎನಿ ಗೆಸಸ್? ಆಲ್ರೆಡಿ ಗೊತ್ತಾಗಿರುತ್ತೆ, ಬಟ್ ಸ್ಟಿಲ್ ಕಂಪ್ಲೀಟ್ ವೀಡಿಯೋ ಬೇಕಂದ್ರೆ ಅಲ್ಲಿ ಹೋಗಿ ನೋಡಿ. ಬನ್ನಿ, ಹೋಗಮ್ಮ, ನಮ್ದೊಂದು ಆಟ ನೋಡುವ. ಬರುತ್ತೆ ಫಸ್ಟ್ ಆರ್ನೇಸ್ನ ವೇರ್ ಮಾಡಬೇಕು. ವೇರ್ ಮಾಡಿಬಿಟ್ಟು ಇಲ್ಲಿ ಟೈಟ್ ಮಾಡಿಬಿಟ್ರೆ ಒಂದು ಹೆಲ್ಮೆಟ್ ಕೊಡ್ತೀವಿ. ಹೆಲ್ಮೆಟ್ ಹಾಕೋಬಿಟ್ಟು ಇಲ್ಲಿಂದ ನೋಡಿ ಈ ಸೇಫ್ಟಿ ರಾಡ್ ಬರುತ್ತಲ್ಲ, ಈ ರಾಡ್ಸ್ ಅಲ್ಲಿ ಫಿಕ್ಸ್ ಮಾಡಿ ನಮ್ಮನ್ನ ಕಳಿಸ್ತೀವಿ. ಏನೋ ಮಾಡ್ತಾವ್ರೆ ನಮಗೆ. ಇವತ್ತರ ಡಿಫ್ರೆಂಟ್ ಆಗಿದೆ. ನಾನು ವೆಯ್ಟ್ ಇರೋದಕ್ಕೆ ಹಿಂಗೆ ಆಗ್ತಾ ಇದೆಯೋ ಎಲ್ಲ ಗೊತ್ತಿಲ್ಲ. ಎರ್ರ ಬೇರೆ ಬೆಳ್ಕೊಂಡ್ರೆ ಹೆಂಗೆ ಹಾಕೋದು? ಏನ್ರಿ ಬರಳೆತ್ಬೇಕಾ? ಇಲ್ಲಿ ಕೆಳಗಡೆ ಗಾಳಿ ಆಡ್ತಾ ಐತೆ, ಅವ್ರು ಬರಳು ಬರಳೆತ್ಬೇಕಂತ ಅವ್ರಿಗೆ. ಅಯ್ಯಪ್ಪ, ಓ ಥ್ಯಾಂಕ್ ಯು. ನನ್ನ ಟೀಸ್ ಸ್ವಲ್ಪ ಈಸಿ ಇತ್ತು. ಇದು ಯಾವ ಥರ ಇರುತ್ತೆ ಗೊತ್ತಿಲ್ಲ. ಮೇನ್ ಥಿಂಗ್ ಇಸ್ ಬ್ಯಾಲೆನ್ಸ್ ಮಾಡೋಕೆ ಅಷ್ಟೇ. ಇದಕ್ಕೆ ದಪ್ಪ ಇದೆ, ನಿಮ್ಮ ಬಾಡಿ ಸಪೋರ್ಟ್ ಮಾಡಲ್ಲ, ಅದೊಂದೇ ಒಂದು ಕಷ್ಟ. ಇದು ಸ್ವಲ್ಪ ಕಷ್ಟ ಇದೆ, ಕಷ್ಟ ಇದೆ ಸ್ವಲ್ಪ. ಸುಸ್ತಾಗಿಲ್ಲ, ಇದು ಕಷ್ಟ ಇದೆ. ಆ ಓಕೆ ಬಾಯ್ಸ್, ಅಯ್ಯಪ್ಪ ಸುಸ್ತಾಗೋಯ್ತು. ತೆಳ್ಳಗಿದ್ದವರು ಆರಾಮಾಗಿ ಹೋಗ್ಬೋದು, ಸ್ವಲ್ಪ ಟ್ರಿಕ್ ಗೊತ್ತಾದ ತನಕ. ಆಮೇಲೆ ಎರಡು ಮೂರು ಸಲ ಮಾಡ್ಬಿಡೋದು. ಫುಲ್ ಸೇಫ್ಟಿ ಇರುತ್ತೆ. ವೀಡಿಯೋ ನೋಡಿ, ಅಲ್ಲೋಗಿ ಲೊಕೇಶನ್ ಕೊಟ್ಟಿರ್ತಾರೆ. ಅದರಿಂದ ಬಂದುಬಿಟ್ಟು ಎಂಜಾಯ್ ಮಾಡಿ ವೀಕೆಂಡ್. ಬಂದುಬಿಡೋದು ಹಿಂದಿಗೆ ಎಂಜಾಯ್ಗೆ ಮಾಡಿ. ಯಾಕೆ ಬೋಲ್ತಾ ಬೈ ಹಿಂದಿನ ಆತ ಬಾಯ್ಸ್ಕೊಂಡೆ ಉರ್ದು ಜಿ ಬೈ ಉರ್ದು ಭೀ ನೈ ಆತ ಉರ್ದು ನೈ ಆತ ಹೇ ನಮ್ಗೆ ಸಿರ್ಫ್ ಕನ್ನಡ ಆತ. ಅದು ಕ್ಯಾ ಬಾತ್ ಕರ ಅದು ನಮ್ಗೆ ಒಬ್ಬ ಕನ್ನಡ ಬಾತ್ ಕರ್ರಿ. ಹಾಂ ಕನ್ನಡ ಓ ಎತ್ತ ಅಜ್ಜಿ ಇನ್ನು ಇದೆ ಮಾರಿ ಹಬ್ಬ ನೋಡೋಣ. ಓಕೆ ಬಾಯ್ಸ್, ಅಂತೂ ಇಂತು ಫುಲ್ಲು ಬೆವ್ರು ಹಿಡ್ದೋಯ್ತು ಆಡಿ. ಇವಾಗ ಖಾಲಿ ಆಗಿಬಿಟ್ಟಿದ್ದೆ, ತಿಂದಿರೋದೆಲ್ಲ ಬೆಳಗ್ಗೆ ಕರಗಿಸ್ಬಿಟ್ಟು ಈಗ ಮತ್ತೆ ತಿನ್ನೋಕೆ ಹೋಯ್ತಿದ್ವಿ. ಬನ್ನಿ ಹೋಗೋಣ.
ಶೂಟ್ ಮಾಡ್ತಾ ಇರಲಿ, ಅಷ್ಟೊತ್ತಿಗೆ ನಾವು ಸೂಪ್ ಕುಡಿಯುವ. ಸೂಪ್, ಕಾರ್ನ್ ಸೂಪ್, ಸ್ವೀಟ್ ಕಾರ್ನ್ ವೆಜ್ ಸೂಪ್ ಅಂತೆ. ಇದಕ್ಕೆ ಹಂಗೆ ಹಾಕ್ಬಿಡಿ. ಒಂದು ಒಂದು ಸಾಕಲ್ಲ. ರಯ್ಯಾ ಇದೆಲ್ಲ ಇಡೋದು ಇಲ್ಲ ಊಟ ಮಾಡ್ರಿ. ಹಂಗೆ ಹಾಕಿ ಒಂದು ಸ್ವಲ್ಪ ಹಾಕಿ. ಹಾಂ ಬಿಡಿ ಸಾಕು. ಊಟ ಎಲ್ಲ ತೋರಿಸ್ಲಿಕ್ಕಾಗಲ್ಲ ನೋಡಿ. ಸೌತೆಕಾಯಿ ಇದೆ ಇಲ್ಲಿ, ಮೊಸರು ಇದೆ, ಮೊಸರು ಪ್ಲೇನ್ ಕರ್ಡು. ಹಾಂ ಪ್ಲೇನ್ ಕರ್ಡು, ಆಮೇಲೆ ಇಲ್ಲಿ ಗೋಬಿ, ಪುಲಾವು, ರಾಜ್ಮಾ ದಾಲು, ವೆಜ್ ಕರಿ, ಸ್ಟೀಮ್ಡ್ ರೈಸು, ಇಲ್ಲಿ ನಾನ್ ವೆಜ್ ಐಟಮ್, ಕೊನೆಯದಾಗಿ ಪಾಯಸ. ಪಾಯಸ ನನ್ನ ಫೇವ್ರೇಟ್. ಮೇ ಆಮೇಲೆ ತಿಂತೀನಿ. ಸದ್ಯಕ್ಕೆ ಸೂಪ್ ಕುಡಿಯುವ. ಕುತ್ಕೊಂಡು ಕುಡಿಯುವ. ಅರ್ಜೆಂಟ್ ಬೇಡ. ನೋಡಿ ನಮ್ಮ ಹುಡುಗರ ಜೊತೆಗೆ ಬಂದರೆ ಹಿಂಗೆ ಆಗುತ್ತೆ. ಸೂಪ್ ಕುಡಿಲಿಕ್ಕೆ ಬಿಡಲ್ಲ ಹುಡುಗರು. ಯಾವ್ರಿ ನಿಮ್ದು? ಒಂದು ಹಪ್ಪಳ ತಮ್ಮನೆ. ಸ್ಪೂನ್ ಕುಡಿದು ಬಿಡುತ್ತೆ ನಾನು ಫಸ್ಟ್. ಓಕೆ, ಫೈನಲಿ ಊಟ ಮಾಡ್ತಾ ಇದ್ದೀವಿ. ಏನೆಲ್ಲ ಐಟಮ್ ಇದೆ ನೋಡ್ಕೊಂಡ್ಬಿಡಿ. ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ. ತಿಂದ್ಬಿಟ್ಟು ಸಿಗೋದಕ್ಕೆ ಆಲ್ಮೋಸ್ಟ್ ಅಲ್ಲಿ ಅವ್ರಿಗೆ ಶೂಟಿಂಗ್ ಮುಗಿದಿದೆ. ಆಲ್ಮೋಸ್ಟ್ ಅಲ್ಲಿ ನಮ್ಮದು ಎಕ್ಸಸೈಜು ಆ್ಯಕ್ಟಿವಿಟಿ ಎಲ್ಲ ಮುಗಿತಾ ಇದೆ. ಇನ್ನೂ ಬೇಜಾರಿದೆ. ಅದನ್ನು ಮುಂದಿನ ಕಾಲದಲ್ಲಿ ತೋರಿಸ್ತೀನಿ, ನೋಡ್ತಾ ಇರಿ. ಸದ್ಯಕ್ಕೆ ಊಟ ಮುಗಿಸೋಣ ಆಯಿತಾ? ನಾನೇ ನಾನಂದ್ರೆ ಅಂದ್ರೆ ರೋಟಿ ನಾನು ರೋಟಿ ಬರೇ ನಾನು ಬರೇ ನಾನಂದ್ರೆ ಏನು ನಾನಂದ್ರೆ ಮಾಡ್ತಾರೆ. ಮೈದಾದಲ್ಲಿ ಮಾಡೋ ರೊಟ್ಟಿನ ನಾನಂತಾರೆ. ಗೋಧಿಯಲ್ಲಿ ಮಾಡೋ ರೊಟ್ಟಿನ ನೀನಂತಾರೆ. ಕಾಮಿಡಿ. ಆಯಿತು ಊಟ ಆದಮೇಲೆ ಇವಾಗ ಇಂಡೋರ್ ಗೇಮ್ಸ್ ಕಡೆ ಪಯಣ. ಸೊ ಇಂಡೋರ್ ಗೇಮ್ಸ್ ಆಡಿಬಿಟ್ಟು ಏನೇನಿದೆ ಅಂತ ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್ಲಿ. ಆರ್ಚರಿ ಮತ್ತು ಶೂಟಿಂಗ್ ಗೇಮ್ ಎಲ್ಲ ಇದೆ. ನೋಡ್ಬಿಟ್ಟು ನೋಡೋಣ ಹೆಂಗಿದೆ ಅಂತ. ಫಸ್ಟ್ ಟೈಮ್ ಟ್ರೈ ಮಾಡೋಕೆ ಹೋಗ್ತಾ ಇದೆ. ನೀವು ಒಬ್ಬರು ಹೆಂಗಿರ್ತದೋ ಏನೋ. ನಾನು ಒಬ್ಬರು ಹಾಲ್ ಹೌದು. ಏನು ಪಾರ್ಥ ಯಾವುದು ಫಸ್ಟ್ ಮೀಟಿಂಗ್ ಅಲ್ಲ? ಹಾಂ ಇಲ್ಲಿ ಎರಡು ಯುವ ಜೋಡಿಗಳು. ಏನ್ ಬ್ರೋ ಮಾಡ್ತಾ ಇದ್ದೀರಾ? ಕ್ರೀಡೆ ಆಡ್ತಿದ್ದಾರೆ. ಏನ್ ಕ್ರೀಡೆ ಅಂತ ನೀವೇ ನೋಡಿ. ರನ್ ಮಾಡಕ್ಕೆ ಬಿಡ್ತಾರಲ್ಲ ಒಂದ್ಸಗಳು ಆಗಿದೆಯಾ ಅದು? ಅಡಲ್ಟ್ಸ್ ಅಂತ ಸ್ಟಾರ್ಟಿಂಗ್ ಹಾಕ್ಬಿಡಿ ವಿಡಿಯೋ ಅಲ್ಲಿ. ಏ ಒಬ್ಬರೇ ಮಾಡ್ತಾರ ಸಂದಿತ್ತು ಇಕ್ಕೆ ಸಖತ್ತಾಗಿತ್ತು ಗೇಮ್. ಇವಾಗ ಶೂಟಿಂಗ್ ಗೇಮ್ ಒಂದು ಹಾಕಿದೆ, ಅದೊಂದು ಆಡ್ಬಿಟ್ಟ ಹೂವನ್ನ ಫುಲ್ ಕಾಣ್ತಾ. ಫುಲ್ ಓಕೆ ಇರಿ. ಹಾಂ ಮಾತಾಡ್ತೀರಾ? ಹಿಂಗೆ ಟ್ರೈ ಮಾಡ್ತೇವೆ ಬರ್ತದೆ. ನಾಟ್ ಬ್ಯಾಡ್. ಬ್ಲಾಕ್ ಹತ್ರ ಬೀ ಇದೆ ನೋಡ್ಕೋಬಹುದು.
ಸೊ ಇಂಡೋರ್ ಗೇಮ್ ಆಡಕ್ ಬಂದಿದ್ವಿ, ಆದ್ರೆ ನಾವ್ ಆಡ್ತಿಲ್ಲ. ಇವೆಲ್ಲ ನಮ್ ಬರದೇ ಇರೋ ಗೇಮ್, ನಾವು ಓನ್ಲಿ ಕಬಡ್ಡಿ ಶಟಲ್ ಅಷ್ಟೇ. ಅಯ್ಯಾ ಇದು ಒಂದು ಇಂಡೋರ್ ಗೇಮ್ಸ್ ಫೆಸಿಲಿಟಿ, ಸೊ ಇಲ್ಲೋರು ಇಂಡೋರ್ ಗೇಮ್ ಫೆಸಿಲಿಟಿ. ಸಂಜಿತ್ ಗಾಲ್ಫ್ ಕೂಡ ಇದೆ, ಸಂಜಿತ್ ಗಾಲ್ಫ್ ಇದು ಇಂಡೋರು. ಇದೆಲ್ಲ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಇರುತ್ತೆ, ಫ್ರೀ ಕಾಂಪ್ಲಿಮೆಂಟರಿ ಗೇಮ್ಸ್ ಇದು. ಸೊ ಇದೆಲ್ಲ ನಾವು ಆಡ್ತಾ ಇರ್ತೀವಿ. ಆಮೇಲೆ ಇನ್ನೊಂದಿದೆ ಪೇಡ್ ಗೇಮ್ಸು, ಅಲ್ಲೋಗಿ ಅದು ತೋರಿಸ್ತೀನಿ ಆಮೇಲೆ. ಸೊ ಇದನ್ನ ಆಡ್ಬಿಡೋಣ. ಅವ್ರ ಕೈಲಾಗದನ್ನ ಅವ್ರು ಆಡ್ತಾವ್ರೆ, ನಮ್ ಕೈಲಾಗದನ್ನ ನಾವು ಆಡ್ತಿದೀವಿ. ನೋಡಿ ಇಲ್ಲಿ ಯಾರು ಪಾಡ್ತಾರಿಲ್ಲ. ಸಂಜಿತ್ ಬನ್ನಿ ಇಲ್ಲಿ. ನೀವು ಸುಮ್ಮನೆ ನಾನು ಕುತ್ಕೊಂಡು ಬ್ಯಾಲೆನ್ಸ್ ನೋಡಕ್ ನೀವು ಅಯ್ಯ ಆಫ್ ಮಾಡ್ತಿ ಕೊಡಿ ಎಲ್ಲ ಉಂಟಾಕಿರೋದು. ಸಂಚಿತ್ ಅವರೇ ಅದು ಸಣ್ಣ ಮಕ್ಳು ಕೂರೋದ್ರಿ, ನಾನು ಸುಮ್ಮನೆ ಬ್ಯಾಲೆನ್ಸ್ ಮಾಡಿದ್ದು ಅಷ್ಟೇ. ಅಲ್ಲಿ ಹಾಳಾಗ್ಬಿಡುತ್ತೆ ಅಂದರೆ ಅವಕ್ಕ ಆದ್ರೆ ತಡೀತದೆ, ನಮ್ಮ ಕೈ ತಡೆಯಲ್ಲ. ಅರ್ಥ ಆಯ್ತಾ? ನಮ್ದು ಎಷ್ಟು ಬಾಡಿ ಬೆಲೆ ಇನ್ಬ್ಯಾಲೆನ್ಸ್ ಇದೆ ಅಂತ. ಸೊ ಎಲ್ಲ ಗೇಮ್ಸ್ ಸಕ್ಕದಾಗಿತ್ತು, ಫುಡ್ಡು ಸಕ್ಕದಾಗಿತ್ತು, ಪ್ಲೇಸು ಚೆನ್ನಾಗಿದೆ, ಸಕ್ಕದಾಗಿದೆ. ಎಂಜಾಯ್ ಮಾಡ್ತಾ ಇದ್ವಿ. ಗ್ರೂಪಲ್ಲಿ ಬಂದರೆ ಇನ್ನೂ ಅದ್ಭುತವಾಗಿರುತ್ತೆ. ಒಬ್ಬೊಬ್ಬರೇ ಬಂದರೆ ಹೌದು, ಒಬ್ಬೊಬ್ಬರೇ ಬಂದರೆ ಒಂಟಿ ಬಿಹೇವ್ ಥರ ಆಗಿಬಿಡ್ತೀವಿ. ಏನು ಮಜಾ ಬರೋಕೆ ನೋಡಿ, ಒಟ್ಟಿಗೆ ಆ ಮಜಾ ಹೆಂಗಿರ್ತದೆ ಅಂದರೆ ಸಕಾಲ ಇರ್ತದೆ. ಬೇಡ ಬೇಡ ಅಂತ ಗೇಮ್ ಆಡ್ತೀವಿ, ಆದರೆ ಅದು ಮಜಾ ಇರ್ತದೆ. ಇವರಿಬ್ಬರು ಬಿದ್ದು ಒದ್ದಾಡಿದ್ರಲ್ಲ ಸಂಜಿತ್ ಸಂತೋಷ್ ಹತ್ರ. ಎಲ್ಲ ಕ್ರೀಡೆ ಇನ್ನೂ ಭಾಳ ಕ್ರೀಡೆಗಳಿದ್ದಾವೆ ನೋಡೋಣ ಮುಂದೆ. ಎಲ್ಲ ಗ್ರೂಪ್ ಗ್ರೂಪ್ ಬಂದವ್ರು ನೋಡ್ಕೊಳ್ಳಿ. ಹೌದು ನೀರು ಕುಡಿಬೇಕು, ಹೈಡ್ರೇಷನ್ ಪ್ರಾಬ್ಲಮ್ ಇದೆ. ಬನ್ನಿ ಬಾರ ಎಲ್ಲಿ ಎಲ್ಲಿ ಟರ್ ಔಟ್ಡೋರ್ ಗೇಮ್ಸ್, ಕಾಟೇಜ್, ಕ್ಯಾಂಪಿಂಗ್ ಟೈಮ್, ಕ್ರಿಕೆಟ್ ಅಂಡ್ ಗ್ರೌಂಡ್. ಸೊ ಎಲ್ಲ ಫೆಸಿಲಿಟಿ ಇಲ್ಲಿದೆ. ಪ್ಲಾನಿಂಗ್ ಇದ್ರೆ ಬಂದ್ಬಿಟ್ಟು. ಸೊ ಯಾವ ರೆಸಾರ್ಟ್ ಅಪ್ಪ ಅಂತಂದ್ರೆ ಇದಿದೆ ನೋಡಿ, ಕಾಣ್ತಾ ಇಲ್ಲ, ಆಮೆಗುಂಡಿ ರೆಸಾರ್ಟ್ ಅಂತೆ. ಚೆನ್ನಾಗಿದೆ, ಫುಲ್ ನೇಚರ್, ಫುಲ್ ಆಮೆ ಎಲ್ಲ ಇದೆ. ನೀರು ಕುಡಿಯೋದಾ? ನಾನು ಬರ್ತೀನಿ ಬನ್ನಿ. ಎಲ್ಲ ತೆಗಿತಾ ಬಿಹೈಂಡ್ ದ ಸೀನ್ಸ್ ವೇರ್ ನಮ್ಮ ಚಾನಲ್ ಅಲ್ಲಿ ಬ್ಲೂ ಪರ್ಸ್ ವಿಡಿಯೋ ಬರುತ್ತೆ. ಇದು ಎಡ್ವರ್ಟ್ಗಳು 50 ಸಲ ಓಡಾಡಿಸ್ತಾರೆ ಒಂದೇ ಜಾಗದಲ್ಲಿ. ಅದೆಲ್ಲ ತೆಗಿರಿ, ಗೊತ್ತಾಗಿ ಕಷ್ಟ ನಮ್ಗೆ. ಯಾರ್ ದಿಸ್ ಫೆಲೋ ಅಲ್ಲಿಯಾ? ದಿಸ್ ಫೆಲೋ ಅಲ್ಲಿಯಾ? ದಿಸ್ ಫೆಲೋ ಅಲ್ಲಿಯಾ? ಇದು ರೆಕಾರ್ಡಿಂಗ್ ಬೇಡ ಕೊಡೋದು. ಸಂಜಿತ್ ಕಮ್ಮಿ ಸರ್ ನೋಡಿ ಪಾಪ, ಒಂಬತ್ತು ಕನ್ನಡಕ್ಕೆ ಎಲ್ಲ ಸ್ಮೂತ್ ಆಗಿ ಬರುತ್ತಲ್ಲ, ಅಲ್ಲಿ ಎಷ್ಟು ಕಷ್ಟಪಟ್ಟಿರ್ತಾರೆ. ಒಂದ್ ನಿಮಿಷ ಕುತ್ಕೊಳ್ಳಿ ಬಿಡ ಬ್ರೋ. ಏನು ಕುತ್ಕೊಳ್ಳೋ ಕೆಲಸ ಬರ್ದೇ ಕಡೆ ಅಣ್ಣ, ಬೇಗ ಬಾ ಅಣ್ಣ. ಸರಿನಾಬಿಡ್ರಿ, ಓಕೆ ಅಂತ ಹೇಳು. ಓಕೆ ಓಕೆ ಮುಖ ನೋಡಿ ಅವ್ರದ್ದು ಪಾಪ ಬಿಸಿಲಲ್ಲಿ. ನಮ್ಮ ಆ್ಯಕ್ಟ್ರ್ ಅವರು ಫುಲ್ಲು 180 ಹೊಡಿತಾ ಇದ್ದೀನಿ ನಾನು. ಬೆಳಗ್ಗೆ ತಿಂದ್ವಿ ಕರಗಿಸಿದ್ವಿ, ಮಧ್ಯಾಹ್ನ ತಿಂದ್ವಿ ಕರಗಿಸಿದ್ವಿ. ಏನಾದ್ರು ಉಳಿಸಿದೀವಾ? ರೆಸಾರ್ಟ್ ಬರುತ್ತೆ, ಅದಕ್ಕೆ ತಿನ್ನೋದು ಕರಗಿಸೋದು ಅಲ್ವಾ? ಎಸ್. ಅಯ್ಯ ಸಿಕ್ತಲ್ವೇ? ಏನು ಅಂಕ ಹಾಕ್ತಿದ್ದೀರಾ? ಕೀರಿ ನಾಟಿ ಬಾಯ್ ಟ್ಯುಟೋರಿಯಲ್ ಹೇಳಿ ಅವ್ರಿಗೆ. ಟ್ಯುಟೋರಿಯಲ್ ಏನದು? ಕೀ ತೆಗೆಯೋದು ಹೇಗೆ? ಬೀಗ ಬೀಗ ಬಳಸಿ, ಬೀಗ ಕೈ ಕೀ ಬಳಸಿ, ಬೀಗದ ಕೈ ಆಯ್ತು ಬನ್ನಿ. ಕೈಯೆಲ್ಲ ಬಿಸಿ ಇದಾರಿ. ಖರಾಬು ಬಾಸ್ ಖರಾಬು. ಎಂತ ಆಯ್ತು ಮಾರ್ರೇ ಕೈ ಅಂತ.
ನಾನಂತೂ ಬೈಕೊಂಡಿಲ್ಲ ಅಂತೂ ಇತ್ತು. ರೂಮ್ ಬಂದು ಎ ಸಿ ಆನ್ ಮಾಡಿ ತಣ್ಣು ಗಾಳಿ ಬರ್ತಾ ಇದೆ ಬ್ರೋ. ಎ ಸಿ 24 ಇದೆ ಬ್ರೋ, 18 ಮಾಡಿ. ಎಷ್ಟಿರ್ಬೇಕು? ಅದು 18 ಇತ್ತು. ಓಕೆ, ಸೊ 20 ಇರ್ಬೇಕಂತೆ. ಸೊ ಪರಿಸರಕ್ಕೂ ನಮಗೆ ಒಳ್ಳೇದಾಗಂದ್ರೆ, ಸೊ ಎ ಸಿ ಇದ್ರೆ ಬರೀ 20 ಇಂದ ಒಂದು ಲೋ, 20 ಅಂದ್ರೆ ಜಾಸ್ತಿ, 28, 22, 24 ಅಂದ್ರೆ ಕಡಿಮೆ. ಸ್ವಲ್ಪ ಉಲ್ಟಾ ಎ ಸಿ ವಿಚಾರದಲ್ಲಿ, ಅದು ಕ್ಯಾಮ್ರಾ ವಿಚಾರದಲ್ಲಿ ಕೂಡ ಸೇಮ್ ಅಪ್ಯಾಚರ್ ಅಂತ ಬರುತ್ತೆ. ಓಕೆ, ತಿರುಗಿಸಲ್ಲ ಬಿಡ್ರಿ, ನಿಮ್ಮ ಶೀಲಕ್ಕೆ ನಾನು ಗ್ಯಾರಂಟಿ. ಓಕೆ ಬಾಯ್ಸ್, ಸ್ವಲ್ಪ ರೆಸ್ಟ್ ಮಾಡಿ ಈಗ ಮತ್ತೆ ಬಂದಿದ್ವಿ. ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಕಾಡ್ಗಲ್ ರೆಸಾರ್ಟ್ ಆದಮೇಲೆ ಈ ಒಂದು ಆಮೇಲೆ ಒಂದು ರೆಸಾರ್ಟ್ ಅಲ್ಟಿಮೇಟ್ ಆಗಿದೆ. ಸಖತ್ ಎಂಜಾಯ್ ಮಾಡಿದ್ವಿ, ರೆಸ್ಟ್ ಮಾಡಿದ್ವಿ. ಇವಾಗ ಸ್ವಿಮ್ಮಿಂಗ್ ಪೂಲ್ನ ತೋರಿಸ್ಬೇಕು, ಹಂಗೆ ನೋಡ್ಕೊಂಬರ್ಬೇಕು. ಬಿಕಾಸ್ ಎಲ್ಲ ಎ ಸಿಲಿ ಬರೀ ಕೋಲ್ಡ್ ಬಿಲ್ ಆಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಅಷ್ಟೇ. ಅದನ್ನು ಬಿಟ್ಟರೆ ಮಿಕ್ಕಿದೆಲ್ಲ ಗೇಮ್ ಟ್ರೈ ಮಾಡಿದೆ, ಸಖತ್ತಾಗಿತ್ತು. ಇವಾಗ ಸ್ವಿಮ್ಮಿಂಗ್ ಪೂಲ್ ಹೋಗ್ಬಿಟ್ಟು ಅದಾದಮೇಲೆ ಲಾಸ್ಟು ಟೀ ಕುಡಿಯೋ ಟೈಮ್ ಇದೆ, ಅದೆಲ್ಲ ಟೀ ಕುಡಿಯೋಕೆ ಹೋಗ್ಬೇಕು. ಟೀ ಲಾಸ್ಟು ಒಂದು ಉಳಿದಿರೋದು. ಸೊ ಇರೋ ಒಂದು ಇದರಲ್ಲಿ ಈ ಒಂದು ಬ್ಯಾಂಡ್ ಕೊಡ್ತಾರೆ, ಜೊತೆಗೆ ನಿಮಗೆಲ್ಲನೂ ಫೆಸಿಲಿಟಿ ಫುಡ್ಡು ಎಲ್ಲ ವ್ಯವಸ್ಥೆ ಇರ್ತದೆ. ಟೀಮ್ ಜೊತೆಗೆ ಬಂದು ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಈ ಥರ ಟೀಮ್ಮೇಟ್ಸ್ಗೆ ಕರ್ಕೊಂಬನ್ನಿ, ಯಾವಾಗಲೂ ಫನ್ ಇರಬೇಕು ಆ್ಯಂಡ್ ಸ್ಪೋರ್ಟಿವ್ ಆಗಿರಬೇಕು. ಅಂಕಲ್ಗಳನ್ನ ಕರ್ಕೊಂಬಿಡಿ ಆಯಿತಾ? ವಿ ಆಲ್ಸೋ ಅಂಕಲ್ ಸ್ಟಿಲ್ ವಿ ಆರ್ ವೆರಿ ಮಚ್ ಹೆಂಗೆ ಅಂಕಲ್ ಸ್ಪೋರ್ಟ್ ಇಸ್ ಬ್ರೋ ನೋಡಿ ಹೆಂಗಿದೆ, ನಂಗೆ ಕಡಕ್ ಹಿಂಗಿರ್ಬೇಕು. 45 ಆಗಲಿಲ್ಲ 50 ಅಲ್ಲ ಅಂಕಲ್, ಅಜ್ಜ ಆದ್ರೂ ಕೂಡ ಸ್ಪೋರ್ಟಿ ಆಗಿರ್ಬೇಕು. 35 ಅಲ್ಲ ರೀ, 28 ಅವ್ರು ಹೇಳ್ತಾರ. ನಾವು ನೋಡಕ್ ಹಂಗಿದ್ದೀವಿ ಅಷ್ಟು ಬೆಳ್ಕೊಂಬಿಟ್ಟಿದ್ದು, ಹಂಗೆ ನೀರು ಗೊಬ್ಬರ ಚೆನ್ನಾಗಿ ಬಿದ್ದುಬಿಟ್ಟು ಹಂಗೆ ಮರ ಬೆಳೆದಂಗೆ ಬೆಳೆದ್ಬಿಟ್ಟಿದ್ವಿ ಅಲ್ವಾ? ಸಿಗಣ ನೀರು ಈಜಾಗ್ರಿ ನಾ ತೊಳೆ ಹಾಕೊಳ್ತಲ್ಲ ನಮಗೆ. ಹಂಗೆ ಹೆಂಗೆ ಬಿಡಬೇಕಾದ್ರೆ ತಿಮಿಂಗ್ಲ ಬಂದಂಗೆ ಇರ್ಬೇಕು ಇಲ್ಲಿ, ಆಯ್ತಾ? ಎಲ್ಲ ಬಂದ್ಬಿಡ್ಬೇಕು. ಈಗ 1 ವರ್ಷ ಆಯ್ತು ರೀ ಹೊಡಿಯೋದೆ, 4 ವರ್ಷ ಆಯ್ತು ರಿವರ್ಸ್ ಟ್ರಿಪ್ ಹೊಡಿಯೋದೆ. ಆಗುತ್ತೆ ಬರೋ ಅಂತ ಇಲ್ಲ, ಬಟ್ ಹುಷಾರಾಗಿ ಹೊಡಿ ಆಯ್ತಾ? ಹಂಚಿದಾರ ಆಗುತ್ತೆ. ಎಲ್ಲ ನಿಮ್ದು ಎಂಕರೇಜ್ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಆಯ್ತಾ? ಅವ್ರು ಹೊಡಿತಾರೆ ಎಲ್ಲ ಕೂಡ ಖಾಲಿ ಮಾಡ್ತಾವ್ರೆ. ಟೀ ಕಾಫಿ ಇದೆ, ಅವರು ಕೂಡ ಯೂಸ್ ಮಾಡ್ತಾರೆ. ನಾವು ಕೂಡ ಆಲ್ಮೋಸ್ಟ್ ಅಲ್ಲಿ ಎಂಡಲ್ಲಿದ್ದೀವಿ. ಸೊ ಬೋಂಡಾ ಬಿಸಿ ಬಿಸಿ ಬೋಂಡಾ ಮತ್ತೆ ಚಾ ರೆಡಿ ಇದೆ, ಕುಡಿದ್ಬಿಟ್ಟು ಇನ್ನೇನು ಪ್ಯಾಕಪ್ ಮಾಡಿದೆ. ಚಿಯರ್ಸ್. ಓ ನೋಡೋದಾ, ನೋಡೋದಾ? ಹಾ ನೋಡೋದೆ, ಕಾಫಿ ಟೀ ಕುಡಿದು ಟೀ ಬೋಂಡ ತಟ್ಟೆ ಲೋಟಗಳು ಖಾಲಿ ಆಗಿದ್ದಾವೆ ಅಂದರೆ ನಮ್ಮ ಒಂದು ಫೈನಲ್ ಟಚ್ ಅಪ್ ಮುಗಿದಿದೆ. ಸೊ ಇಲ್ಲಿಂದ ಮನೆಗೆ ಹೊರಡುವಂಥ ಸಮಯ, ಗೆಳೆಯರಿ ಬನ್ನಿ ಜೊತೆಯಲ್ಲಿ ಸಾಗಿರಿ, ಕಮ್ ಲೆಟ್ಸ್ ಗೋ ಅಂತ. ಏನು ಮುಖ ನೋಡ್ತಾ ಇದ್ರ? ಹಲೋ ಯೋ ಬ್ರೋ, ಲವ್ಲಿ ಬಾಯ್, ಕಮ್ ಆನ್, ಏನೋ ನಡೀತಾ ಇದೆ ಅವ್ರದ್ದು ಸ್ಕ್ಯಾಮು ಬ್ರೋ. ಹಂಚಿದ್ರು ಬ್ರೋ, ಏನು ಸ್ಕ್ಯಾಮ್ ನಿಮ್ಮದು? ನಮ್ದು ಬೇರೆ ಸ್ಕ್ಯಾಮ್ ನಿಮ್ಮದು? ಏನು ಬ್ರೋ ಹಂಗೆ ಹೊಡೆದ್ರಿ? ಎಂತ ಬೋಂಡನ ಇನ್ನು ಕೆಲಸ ಮಾಡ್ತಾರೆ ಬೋಂಡ ಅಲ್ಲ ಅಲ್ಲ. ಏನು ಜೋಶ್ ಬರಲಿಕ್ಕೆ ಕಾರಣ ಏನು? ನಮಗೆ ಅಲ್ಲ ಜೋಶ್ ಮಂಗಳೂರಲ್ಲ ತಿಮ್ಮಿಂಗ್ಳ ಥರ ಹೊಡೆದು ಹೊಡೆದ ಅಭ್ಯಾಸ ಇದೆ ನಿಮಗೆ. ಏನಿಲ್ಲ, ಎಲ್ಲ ಕ್ಲಿಯರ್. ಓಕೆ ಹೌದು ಹೌದು, ಶೋ ಮುಗಿತು ರೂಮ್ ಒಳಗಡೆ ಹೊರಗಡೆ ಹೆಸರಿದೆ ಕಳ್ಳ ಮಾತಾಡ್ತೀರಿ ನೀವು ಕಳ್ಳ.
ಅಂದರೆ ಕ್ಲೈಮ್ಯಾಕ್ಸ್ ಬಾಕಿ ಇದೆ. ಕ್ಲೈಮ್ಯಾಕ್ಸ್ನಾಗೆಲ್ಲ ಸುಲಭವಾಗಿ ಏನು ಮಾಡ್ಬೋದು? ಸಿಂಪ್ಲಿಯೆಸ್ಟ್ ಟು ಸ್ಟೇ ಫೆಬ್ರವರಿ ಸೆಕೆಂಡ್ ವೀಕಲ್ಲಿ ಬರುತ್ತೆ, ಹೇಳಿ ನಿಮ್ಮ ವಿಷಯ. ಕೂಲೆಸ್ಟ್ ಟು ಏನಂತದ್ದು ಅಕ್ಕಪಕ್ಕ ಬರ್ತಕ್ಕಂಥ ವಾತಾವರಣ, ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರಾಣ ಅಂದರೆ ಇದಕ್ಕೆ ಬೇಕಂತಂತೆ. ಓಸ್ ಮೈ, ನೀವು ಲೇಸ್ಟ್ ಬಂದೆ 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 ಮಾರ್ರಿ. ಏನಿದೆ ಗೊತ್ತಾ, ಈವ್ನಿಂಗ್ ಹೋಗಕ್ಕೆ ಮನಸ್ಸಿಲ್ಲ, ಆದರೆ ನಾಳೆ ಡ್ಯೂಟಿ ಕರ್ತವ್ಯ ಕರಿತಾ ಇದೆ, ಅದಕ್ಕೆ ಹೋಗ್ತಾ ಇದೀವಿ. ಹತ್ರ ಬರಲ್ಲ ಬಾಯ್ ಮನಿ ರೈತರ ವಿಡಿಯೋ ಮನಿ ಬಂದಿರ್ತಾರೆ. ಉಯ್ಯಾಗಡ ಬನ್ನಿ, ಎಲ್ಲ ಯೂಸ್ ಮಾಡಬೇಕು. ಇನ್ ಕೇಸ್ ನೀವು ಪೇಮೆಂಟ್ ಬರ್ತಿದ್ರೆ ಎಲ್ಲನೂ ಯೂಸ್ ಮಾಡಿ, ಅವ್ರಿಗೇನು ಬೇಜಾರ ಇದೆ, ಲಾಸ್ಟ್ ನಿಮಗೇನೆ. ಉಯ್ಯಾಲೆ ತೆಗೀರಿ ಮಾಡ್ರಿ ಉಯ್ಯಾಲೆ. ಸೊ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಡೇ ಔಟ್ ಪ್ಲ್ಯಾನು ಎಲ್ಲ ಇನ್ಫಾರ್ಮೇಶನ್ನು ಅನ್ಬಾಕ್ಸ್ ಕರ್ನಾಟಕದಲ್ಲೇ ಗೊತ್ತಿರುತ್ತೆ, ಅವನ್ನ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಹೇಳ್ರಿ, ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಆಯ್ತಾ. ಸೊ ಕೊನೆಯಲ್ಲಿ ಸಾಯಂಕಾಲ ಬಿಟ್ಟಿದ್ವಿ, ಸಖತ್ತಾಗಿದೆ ಕ್ಲೈಮೇಟು. ಅಕ್ಕಿ ಚಿಲಿಪಿಲಿ ಫ್ಯಾಮಿಲಿ ಜೊತೆಗೆ ಬಂದರೆ, ಗುಂಪಾಗಿ ಬಂದರೆ, ಸ್ನೇಹಿತರ ಜೊತೆಗೆ ಬಂದರೆ ಚಿಂದಿ ಆಗಿರುತ್ತೆ. ಸೊ ಬನ್ನಿ ಈ ಥರ ಎಂಜಾಯ್ ಮಾಡಿ. ಮಕ್ಕಳು ಬಂದರೆ ಈ ಥರ ಜೋಕರ್ ಹೇಳ್ಬೋದು. ನಮ್ಮ ತಮ್ಮ ಮಕ್ಕಳು ಮಕ್ಕಳಾಡಕ್ಕೆ ಇಟ್ಟಿರೋದು, ಇವ್ರು ಆಡ್ತಾ ಇದ್ದಾರೆ, ನೀವು ಆಡಬೇಡಿ ದೊಡ್ಡವ್ರು ಬಂದರೆ. ನಾವು ಸುಮ್ಮನೆ ಟ್ರೈ ಮಾಡ್ತೇವೆ ಅಷ್ಟೇ, ಗಟ್ಟಿದೆಯಲ್ಲ ಅಂತ ಮಕ್ಕಳಿಗೆ ಕೊಡ್ಲಿಕ್ಕೆ ಅಲ್ವಾ. ಗಟ್ಟಿದೆ, ಸಕ್ಸಸ್. ಓಕೆ ಮುಗಿಸ್ಬಿಡಿ ಬಂದ್ರಿ. ಇನ್ನೂ ನಾನು ಎಂಟ್ರೆನ್ಸ್ ಎಲ್ಲ ತೋರಿಸಿಲ್ಲ ನಮ್ಮ ಹುಡುಗರಿಗೆ. ತಗೊಂಬಿಡ್ರಿ ಬ್ರ್ಯಾಂಡಿಂಗು. ಹೇಗಿದೆ ಲೊಕೇಶನ್? ಪ್ಯಾರಡೈಸ್ ತಗೊಂಡಲ್ಲ. ಬಿಗಿನಿಂಗಲ್ಲಿ ಹೇಳಿದಿಲ್ಲ ಯಾವುದು ರೆಸಾರ್ಟ್ ಅಂತ, ಇಲ್ಲಿದೆ ನೋಡಿ. ವೆರಿ ನೈಸ್. ಆಮೇಲೆ ಗುಂಡಿ ಆಮೇಲೆ ಕೂಡ ಸಿಗ್ತಾ ಬಂದು ನೋಡಿ. ಸೊ ಈ ಒಂದು ರೆಸಾರ್ಟ್ನ ಮೇನ್ ಹೈಲೈಟು ಈ ಒಂದು ಹೂವಿನ ಚಪ್ರ ಫ್ರಂಟ್ಗೆ ಫಸ್ಟ್ ಅಲ್ಲೇ ನಮ್ಮ ವೆಲ್ಕಮ್ ಮಾಡಿದೆ. ಹೂವಿನ ಚಪ್ರ ನೋಡಿಸ್ರಿ, ನಿಮ್ಮ ಮಗ ಅವನು ನೋಡಿಸುವಂತೆ ನಿಮ್ಮ ಜಂಗಳಿಗೆ. ಇದು ಕಟ್ ಬಾಡಿ ಎಂಥದ್ದು ಸಖತ್ತಾಗಿ ವೆಲ್ಕಮ್ ಆಗುತ್ತೆ, ನೋಡ್ಕೋಬೋದು ನೀವು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ, ಇಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಮರಗಳಲ್ಲೂ ಮರಗಳು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ದಾವೆ. ಒಂದು ಮರಗಳ ಬಗ್ಗೆ ಒಂದು ಜ್ಞಾನ ಭಂಡಾರನೇ ಸಿಗುತ್ತೆ ನಿಮಗೆ ಇಲ್ಲಿ ಬಂದರೆ. ಸೊ ಎಲ್ಲ ಮರಗಳ ಬಗ್ಗೆ ತಿಳ್ಕೋಬೇಕು ಆ್ಯಂಡ್ ಎಂಜಾಯ್ ಮಾಡಬೇಕು ವೀಕೆಂಡ್ನ ಅಥವಾ ಯಾವುದೇ ರೀತಿಯ ಒಂದು ರಜಾ ದಿನಗಳಂದರೆ. ಇಲ್ಲಿಗೆ ಬನ್ನಿ, ಎಂಜಾಯ್ ಮಾಡಿ. ಇದು ಸಂತೋಷ್ ಪ್ರೊ, ಇಲ್ಲಿ ಮರಗಳೆಲ್ಲ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ. ಹೌದು, ಕೆಲವು ಕೆಂಪು ಕಲರ್ ಇರಿದ್ರೆ ಕೆಲವು ಕಪ್ಪು ಕಲರ್ ಇರುತ್ತೆ. ಹೌದು, ಕೆಲವು ಹಳದಿ ಕಲರ್ ಇದ್ರೆ ಕೆಲವು ರೆಡ್ ಕಲರ್ ಇರುತ್ತೆ. ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ. ಅವ್ರು ಹೇಳ್ತಿರೋ ಮರಗಳು ಬೇರೆ, ಅವ್ರ ಬಗ್ಗೆ ಸ್ಟಡಿ ಮಾಡ್ಕೋಬೇಡಿ, ಇಲ್ಲಿ ಬಂದು ಎಂಜಾಯ್ ಮಾಡಿ. ಸೊ ಇವತ್ತಿನ ಹೊರಟಿ, ಹಾಂ ಸೂಪರ್ ಆಗಿತ್ತು. ಓಕೆ ಗೈಸ್, ಫೈನಲಿ ಇವತ್ತಿನ ಒಂದು ವ್ಲಾಗ್ನ ಕೊನೆಯಲ್ಲಿ ಇದ್ದೇವೆ. ಈಗ ಮನೆಗೆ ಹೊರಟಿದ್ದೇವೆ, ತುಂಬ ಫಾರ್ಮಲ್ ಆಗಿ ನಿಮಗೆ ಬೀಳ್ಕೊಡುಗೆ ಕೊಡ್ತಾ ಇದ್ದೇವೆ. ಸೊ ಹೋಪ್ಫುಲಿ ಈ ಒಂದು ವ್ಲಾಗ್ನ ಎಂಜಾಯ್ ಮಾಡಿದ್ರೆ ಅಂತ ಅನ್ಕೊಂತೀನಿ. ಎಂಜಾಯ್ ಮಾಡಿದ್ರೆ ಲೈಕು ಮತ್ತು ಕಮೆಂಟ್ನ ಮಾಡಿ, ಲೈಕು ಕಮೆಂಟ್ನ ಮಾಡಿ, ಶೇರು ಇಷ್ಟ ಆದರೆ ಮತ್ತು ಇನ್ಫಾರ್ಮೇಟಿವ್ ಆಗಿದ್ದರೆ ಭಾಳ ಜನ ಯಾರಿಗಾದ್ರೂ ಶೇರ್ ಮಾಡೋದಿದ್ರೆ ಶೇರ್ ಮಾಡ್ಬೋದು. ಬಟ್ ಆದಷ್ಟು ಲೈಕು ಕಮೆಂಟ್ನ ಮತ್ತು ತಪ್ಪದೇ ಮಾಡಿ ಫೀಡ್ಬ್ಯಾಕ್ ಕೊಡಿ. ಹಾಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಫಾಲೋಅಪ್ ಮಾಡ್ತೀರಿ. ಆ್ಯಸ್ ಫ್ರೆಂಡ್ ಆಗಿ ನಾವು ವಿಸಿಟ್ ಆಗಿ ವಿಸಿಟ್ ಮಾಡ್ತಕ್ಕಂಥ ಪ್ಲೇಸ್ಗಳ ಬಗ್ಗೆ ಅಥವಾ ಯಾವುದೇ ರೀತಿ ಒಂದು ವ್ಲಾಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ಗಳನ್ನ ನಿಮಗೋಸ್ಕರ ತರೋಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ಸೊ ಮತ್ತೆ ಸಿಗೋಣ, ಎಂಜಾಯ್ ಮಾಡಿ, ನೋಡಿ ಎಂಜಾಯ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಸಿಗುತ್ತೆಲ್ಲ ಮಾಡಿ, ಏನಾಗುತ್ತೋ ಅದನ್ನ ಮಾಡಿ, ಏನು ಕೈಗೆ ಸಿಗುತ್ತೋ ಎಲ್ಲ ಕಚ್ಚಕ್ಕೆ ಚಾಲು ಮಾಡಿಬಿಡಿ, ಏನಾದ್ರು ಒಂದು ಮಾಡಿ. ಓಕೆ ನೋಡಿದೆ, ನೋಡಿ ಕಂಪ್ಲೀಟ್ ಆಗಿ ನೋಡಿ ವಿಡಿಯೋನ. ಸೋಫುಲಿ ಆದಷ್ಟು ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅನ್ಕೊಂತೀನಿ. ಈ ಒಂದು ವ್ಲಾಗ್ಗಳು ಸಿಗ್ತಾ ಇದ್ರೆ ನಿಮ್ಮ ಒಂದು ಕಮೆಂಟ್ಗಳ ಮುಖಾಂತರ ಫೀಡ್ಬ್ಯಾಕ್ನ ಕೊಡಿ. ಆ್ಯಂಡ್ ಯಾವುದು ಬದಲಾವಣೆಗಳು ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಆದಷ್ಟು ಪ್ರಯತ್ನ ಮಾಡುವ ಆಯ್ತಾ ಕನ್ನಡದಲ್ಲಿ. ಮತ್ತೆ ಬಂದಲ್ಲ, ಎಷ್ಟು ಗಲಾಟೆ ಮಾಡ್ತಿರಪ್ಪ ಮಕ್ಕಳ ಥರ. ಓಕೆ ಬಾಯ್ಸ್, ಇವತ್ತಿನ ಒಂದು ಬ್ಯೂಟಿಫುಲ್ ಅಮೇಝಿಂಗ್ ಒಂದು ಸಂಜೆಯಲ್ಲಿ ಈ ಒಂದು ರೇ ಗೋಪುರ ಚಾರ್ಜ್ ಸುಮ್ಮನೆ. ಸೊ ಈ ಒಂದು
ವ್ಲಾಗ್ ನ ಎಂಡ್ ಮಾಡೋಣ. ಸುಮಂತ್ ನಮ್ಮ ನಾವು ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಟಾರ್ಚರ್ ಕೊಡ್ತೀರ? ಕೊಡ್ರಿ ಕೊಡ್ರಿ ಆಯ್ತಾ. ಸೊ ಎಂಡ್ ಮಾಡೋದ ಮತ್ತೆ ಸಿಕ್ತೀರಿ ಫ್ರೆಂಡ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಸೇಫ್ ಆಗಿರಿ ಅಂತ ಹೇಳ್ತಾ ಬಾಯ್ ಬಾಯ್ ಟೇಕ್ ಕೇರ್. ಬಂದ ನೋಡಲ್ಲೇ ಅಣ್ಣ ಬಂದ ನೋಡ್ ನೀ ಏನ್ರಿ ನಿಮ್ದು ಬಂದ್ರೆ ಸಣ್ಣ ಹಿಂಗೈತೆ ಹೆಣ್ಮಾಡ್ರಿ ಸಣ್ಣಲ್ಲಿ ಅದನ್ನೇ ಮಾಡ್ತಾ ಇದ್ರ.